ಸೀಸನ್ ಐದರ ಕಿರೀಟವನ್ನು ರ್ಯಾಪರ್ ಚಂದನ್ ಶೆಟ್ಟಿ ಮುಡಿಗೇರಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಅವರ ತಂದೆ ತಾಯಿ ಯುಗ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ನಿಮ್ಮ ಇಬ್ಬರಿಗೂ ಕೂಡ ಕಂಗ್ರಾಚುಲೇಷನ್. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ ಸರ್, ನಿನ್ನೆ ನಡೆದಂತ ಏನು ಶೋ ಇದೆ, ಎಲ್ಲರೂ ಒಂದು ಟೆನ್ಷನ್ ತರ ಇತ್ತು. ಸೊ ಮೊದಲಿಗೆ ದಿವಾಕರ್ ಹೊರಗಡೆ ಬಂದಾಗ ನಿಮ್ಗೆ ಯಾವ ರೀತಿ ಟೆನ್ಷನ್ ಇತ್ತು? ಟೆನ್ಷನ್ ಅಂತ ಏನಿಲ್ಲ. ಮೂರು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಏನಾಗಿದೆ ಅಂದರೆ ಟಾಪ್ ಫೈವ್ ಟಾಪ್ ತ್ರೀ ಟಾಪ್ 2 ಟಾಪ್ 1 ಅಂತ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಬಟ್ ಏನಾಯಿತು ಅಂದರೆ ಟಾಪ್ ತ್ರೀ ಬಂದಾಗ ಅಲ್ಲಿ ಏನಾಯಿತು, ದಿವಾಕರ್ ಅವ್ರನ್ನ ಗೆದ್ದಾಗ ಇನ್ನು 2 ಜನ ಸೆಲೆಬ್ರಿಟಿಗಳು ಒಳಗಡೆ ಕೂತಿದ್ದಾರೆ. ಕೂತಾಗ ಒಳಗಡೆ ಪ್ರೇಕ್ಷಕರು ನೋಡ್ತಾ ಇದ್ದಾರೆ, ಎಲ್ಲರಿಗೂ ಒಂಥರ ಟೆನ್ಷನ್ ಆಗಿರುತ್ತೆ. ಟೆನ್ಷನ್ ಆಗಿಲ್ಲ ಅಂತಲ್ಲ, ಜೆ ಕೆನೂ ಒಳ್ಳೆ ಸ್ಪರ್ಧಿ, ಚಂದನ್ ಶೆಟ್ಟಿನೂ ಒಳ್ಳೆ ಸ್ಪರ್ಧಿ. ಆಮೇಲೆ ಬಿಗ್ ಬಾಸ್ ಆಟ ಗೊತ್ತಿದೆಯಲ್ಲ ಸರ್, ಜನಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತು ಬಿಗ್ ಬಾಸ್ ಆಟ ಏನು ಅಂತ ಗೊತ್ತಿರುತ್ತೆ. ಹಾಗಾಗಿ ಆ ಗೆಲುವು ಏನು ಅನ್ನೋದು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದು, ಅದು ಬಿಟ್ಟರೆ ಬೇರೆ ಇನ್ನೇನು ನಿರೀಕ್ಷೆ ಇಲ್ಲ. ಓಕೆ ಮೇಡಮ್, ಬಿಗ್ ಬಾಸ್ಗೆ ಚಂದನ್ ಶೆಟ್ಟಿ ಹೋಗ್ಬೇಕು ಅಂದಾಗ ನಿಮ್ಮ ಕಡೆಯಿಂದ ಯಾವ ರೀತಿ ರಿಯಾಕ್ಷನ್ ಇತ್ತು? ಚಂದನ್ ಶೆಟ್ಟಿ ಈ ವಿಷಯ ನಂಗೆ ಬಿಗ್ ಬಾಸ್ಗೆ ಆಫರ್ ಬಂದಿದೆ ಅಂದಾಗ ನೀವು ಪರ್ಸನಲಿ ಯಾವ ರೀತಿ ಏನು ಸಜೆಷನ್ ಏನು ಹೇಳಿದ್ರು? ಮೊದಲನೇದಾಗಿ ಹೇಳಬೇಕು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಚಂದನ್ ಹೋಗ್ತಾ ಇದ್ದೀನಿ ಅಂದಾಗ ಒಂದು ಸೆಕೆಂಡ್ ಎದೆನಲ್ಲಿ ಚಳಕ್ ಬಂತು ನನಗೆ. ಈಗ ಹೆಂಗಾಗತ್ತೆ ಅವನಿಗೆ, ಅದು ಒಂದು ಸೀಸನ್ ನೋಡಿಲ್ಲ ಹೆಂಗಿರತ್ತೆ ಅಂತಲೂ ಗೊತ್ತಿರಲಿಲ್ಲ ಅವನಿಗೆ. ಕೇಳಿದ, ಅಮ್ಮ ಹೋಗ್ಲಾ ಅಂತ, ನಾನು ನನ್ನ ಹತ್ರ ಇಲ್ಲ, ನೀನು ಹೋಗಿ ಅಲ್ಲಿ ಗೆದ್ದು ಬರ್ತೀನಿ ಅನ್ನೋದಾದರೆ ಹೋಗ್ಬಿಡ್ಬಾ ಅಂತ ಹೇಳಿದೆ ಸರ್. ಓಕೆ ಸರ್, ಚಂದನ್ ಶೆಟ್ಟಿ ಅವರು ಚಿಕ್ಕ ವಯಸ್ಸಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ರಿ ನೀವು? ನಂದು ಸ್ಟೇಷನರಿ ಅಂಗಡಿ ಇತ್ತು, ಅಂಗಡಿಗೂ ಬರೋನು, ಅಂಗಡಿಗೂ ವ್ಯಾಪಾರ ಮಾಡೋಪ್ಪ ಅಂತ ಒಂದು 3 ತಿಂಗಳ ಕೆಲಸನೂ ಮಾಡ್ದ. ಆಮೇಲೆ ಅಲ್ಲಿಂದ ಕೆಲಸ ಮಾಡಿ ಅವ್ನು ಯಾಕೋ ಇಂಟ್ರೆಸ್ಟ್ ಆಗಲಿಲ್ಲ, ನಮ್ಮ ಅಪ್ಪ ಇದು ಯಾಕೋ ಸರಿ ಕಾಣ್ತಾ ಇಲ್ಲ, ನಾನು ಒಂದು ಮ್ಯೂಸಿಕ್ ಅಂತ ಮಾಡಬೇಕು ಅಂದಾಗ ಅವನಲ್ಲಿ ಕಲೆ ಬದಲೇ ನಾನು ನೋಡಿದ್ದೆ. ನಾವೆಲ್ಲ ಅಂತ್ಯಾಕ್ಷರಿ ಆಡುವಾಗ ಅವನೊಂದು ಪೆಟ್ಟಿಗೆ ಏನಾದ್ರೂ ಒಂದು ಇಟ್ಕೊಂಡು ಸಣ್ಣ ವಯಸ್ಸಲ್ಲೇ ಬೆಳೀತಾ ಇದ್ದ. ನಾನು ಅದನ್ನು ಅವನ ಹಂತ ಹಂತವಾಗಿ ಬೆಳೆಸಿ ನೋಡೋಣ ಏನು ಮುಂದಾಗ್ಬೋದು ಏನಾಗ್ಬೋದು ಅನ್ಬೇಕಾದ್ರೆ ಒಂದು ಲೆವೆಲ್ಗೆ ರೀಚ್ ಆದ. ರೀಚ್ ಆದಾದ್ಮೇಲೆ ನಾನೇನು ಮಾಡಿ, ಹೋಗಿ ಅರ್ಜುನ್ ಜನ್ಯ ಅವ್ರ ಗುರುಗಳು ಹೋಗ್ಬಿಟ್ಟು ಒಂದು 4 ವರ್ಷ ಅವ್ರ ಹತ್ರ ಇರಪ್ಪ ಅಂತ ಹೇಳಿ ಕಳಿಸ್ಕೊಟ್ಟೆ ಬೆಂಗಳೂರಿಗೆ. ಬೆಂಗಳೂರಿಗೆ ಬಂದು ಅರ್ಜುನ್ ಜನ್ಯ ಅವ್ರ ಹತ್ರ ಒಂದು 2-3 ವರ್ಷ ವರ್ಕ್ ಮಾಡಿದ ಅಸಿಸ್ಟೆಂಟ್ ಆಗಿ ಕೆಲವು ಎಲ್ಲ ಒಂದು ಕಲೆಗಳನ್ನ ನೋಡಿ ಅವನು 50 ಒಂದು 60 ಸಿನಿಮಾಗಳಿಗೆ ಲಿರಿಕ್ಸ್ ಬರೆದು ಆಡಿದ್ದಾನೆ. ಆಮೇಲೆ ರ್ಯಾಪರ್, ಕನ್ನಡ ರ್ಯಾಪರ್ ಅಂದರೆ ಅವನೇ ಸ್ವತಃ ಆಲ್ಬಮ್ ಸಾಂಗ್ ಮಾಡಿದ್ದಾನೆ. ಆ ಪ್ರತಿಭೆ ಅವನಲ್ಲಿ ತುಂಬ ಇದೆ, ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ. ಓಕೆ ಮೇಡಮ್, ಚಂದನ್ ಶೆಟ್ಟಿ ಚಿಕ್ಕ ವಯಸ್ಸು ಚೈಲ್ಡ್ಹುಡ್ ಅಲ್ಲಿ ಅವರ ದಿನಗಳು ಯಾವ ರೀತಿ ಇತ್ತು ನೀವು ತಾಯಿಯಾಗಿ ಹೇಳೋದಾದರೆ? ಅವನು ತುಂಬ ಕೂಲ್, ಯಾವುದೇ ತುಂಟತನ ಮಾಡ್ತಾ ಇರಲಿಲ್ಲ ಸರ್. ಅವನೇನು ರ್ಯಾಂಕ್ ಸ್ಟೂಡೆಂಟ್ ಅಂತೂ ಆಗಿರಲಿಲ್ಲ, ಆವರೇಜ್ ಅಲ್ಲಿ ಇರ್ತಿದ್ದ, 70-75% ಅಲ್ಲಿ ಮಾತ್ರ ಇರ್ತಿದ್ದ. ಆದ್ರೂ ನಾ 100% ತೆಗಿ ಅಂತ ಯಾವತ್ತೂ ಅವ್ನು ಹೇಳಿಲ್ಲ. ಆದ್ರೆ ಬುದ್ಧಿವಂತ ಇದ್ದ ಅವ್ನು, ಯಾವಾಗ್ಲೂ ಇಂಜಿನಿಯರಿಂಗ್ ಕೆಲಸ, ರಿಪೇರಿ ಮಾಡೋದು, ಅದನ್ನ ಇದನ್ನ ಮಾಡೋದು, ಏನು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ತಗೊಂಡ್ ಬಂದು ಫ್ಯಾನ್ ಬಿಟ್ಟು ಇನ್ನೊಂದು ಮಾಡೋನು, ಆ ಫ್ಯಾನ್ ತೆಗೆದು ಇನ್ನೊಂದು ಮಾಡೋನು, ಏನೇನೋ ಮಾಡ್ತಾ ಇದ್ದ. ಅವಾಗ ನಾನು ಅನ್ಕೊಳ್ತಿದ್ದೆ ಅವ್ರ ಇಂಜಿನಿಯರ್ ಆಗ್ಬೋದು ಅಂತ ಅನ್ಕೋತಾ ಇದ್ದೆ. ಖಂಡಿತ ಅವ್ನಿಗೆ ಸಂಗೀತ ಬಗ್ಗೆ ಒಲಿವಿದೆ ಅಂತ ಗೊತ್ತಿರ್ಲಿಲ್ಲ, ಅವ್ರಿಗೂ ಗೊತ್ತಿರ್ಲಿಲ್ಲ. ಅದು ಹಿಡನ್ ಟ್ಯಾಲೆಂಟ್ ಆಗಿನೇ ಉಳ್ಕೊಂಡಿತ್ತು. ಅವ್ನು ಪಿ ಯು ಸಿಗೆ ಬಂದಾಗ ಅದು ಟ್ಯಾಲೆಂಟ್ ಈಚೆ ಬಂತು, ಇಲ್ಲಿ ತನಕ ಬೆಳ್ಕೊಂಡು ಬರುತ್ತೆ ಸರ್. ಅವನು ಪಿ ಯು ಸಿ ಪುತ್ತೂರಿನಲ್ಲಿ ಸೆಂಟ್ ಫಿಲೋಮಿನಸ್ ಕಾಲೇಜಲ್ಲಿ ಓದುವಾಗ ಸುಮ್ಮನೆ ಕಾಲೇಜ್ ಫಂಕ್ಷನ್ಗಳನ್ನು ಮಾಡ್ತಾರಲ್ಲ ಸರ್, ಹಾಗೆ ಮಕ್ಕಳು ಅವರ ಫ್ರೆಂಡ್ಸ್ಗಳು ಎನ್ಕರೇಜ್ ಮಾಡಿದ್ದಾರೆ, ನೀನು ಸ್ಟೇಜಲ್ಲಿ ಒಂದು ಹಾಡು ಹೇಳುವಂತ ಹೇಳಿದ್ದಾರೆ. ಅವನು ಯಾವುದೋ ಹಿಂದಿ ಸಾಂಗ್ ಆಡ್ತಾ ಇದ್ದ, ಆರಿ ಆರಿ ಅನ್ನೋದೊಂದು ಹಿಂದಿ ಸಾಂಗ್ ಹೊಂದಿದೆ, ಅವನು ತುಂಬ ಇಷ್ಟ ಇತ್ತು ಅದನ್ನು. ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ, ಅದು ನಿಜವಾಗ್ಲೂ ಅದು ಯಾವ ಗಳಿಗೆನ್ ಮಾಡ್ದಾಗ ಗೊತ್ತಿಲ್ಲ, ಅದಾದ್ಮೇಲೆ ಅವನಿಗೆ ಕಾನ್ಫಿಡೆನ್ಸ್ ಬಂದಿದೆ. ಚಂದನ್ ಶೆಟ್ಟಿ, ಸೊ ನೀವು ನೋಡ್ದಂಗೆ ಗೆಲ್ತಾರೆ ಅಂತ ಅನ್ಕೊಂಡಿದ್ರ? ಖಂಡಿತ ಕಾನ್ಫಿಡೆನ್ಸ್ ಇತ್ತು. ನೀವು ಬಿಗ್ ಬಾಸ್ ಮನೆ ಎಂಟ್ರಿ ಕೊಟ್ಟಾಗ ಏನ ಶೆಟ್ರೆ ಮದುವೆ ಮಾಡಿಸ್ತೀನಿ ತಲೆ ಕೆಡಿಸ್ಕೊಂಡ್ಬಿಡಿ, ಏನ ಆ ಯಾವ ಆದ ಇದ್ರ ಮೇಲೆ ಹೇಳಿದ್ರೆ? ಹೋದಾಗ ಏನಾಯ್ತು, ಅದ್ರ ಹಿಂದಿನ ದಿನನೇ ಎಪಿಸೋಡ್ ಅಲ್ಲಿ ಅದನ್ನೆಲ್ಲ ಹೇಳ್ಕೊಂತ ಇದ್ದ. ನಾನು ಹೊರಗಡೆ ಹೋದ್ರೆ ಮದುವೆ ಆಗ್ಬೇಕು, ನಾನು ಒಂಟಿ ಆಗಿದ್ದೀನಿ ಅಂತ ಹೇಳ್ಕೊಳ್ಳುವಾಗ ನಾನೇನು ಮಾಡಿದೆ, ಒಳಗಡೆ ಮಾನ್ಯ ಸರಿ ನಾನು ಅದನ್ನ ಎಪಿಸೋಡ್ ನೋಡಿದ್ನಲ್ಲ. ಆಮೇಲೆ ಏನಾಯ್ತು, ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಶೆಟ್ರೆ ಮದುವೆ ಮಾಡೋಣ ಶೆಟ್ರೆ, ಗಾಬರಿ ಆಗಬೇಡಿ ಅಂತ ಎಲ್ಲ ಹೇಳಿದೆ. ಅದಕ್ಕೆ ಅವನು ರೆಸ್ಪಾನ್ಸ್ ಈಗ ತಗೊಂಡಿದ್ದಾನೆ, ಹೊರಗಡೆ ಬಂದ್ಮೇಲೆ ಮದುವೆ ಮಾಡಬೇಕು. ಪ್ರಪೋಸಲ್ಗಳು ಬರ್ತಾ ಇದೆ, ನಾವು ನೋಡಿಟ್ಟಿದ್ದನ್ನ ಅವನಾಗೋದು ಗ್ಯಾರಂಟಿನೇ. ಬಟ್ ಅವನು ಅವನಿಗೂ ಇಷ್ಟ ಆಗಬೇಕು, ನಮಗೂ ಇಷ್ಟ ಆಗಬೇಕು, ಬಂದ ಮೇಲೆ ಅಷ್ಟು ಮಾಡ್ತೀವಿ. ಅಷ್ಟು ದಿನ ಶೋಗಳಲ್ಲಿ ನಿಮಗೆ ತುಂಬ ಬೇಜಾರಾಗಿದ್ದು? ಜೈ ಶ್ರೀನಿವಾಸರನ್ನ ಫಸ್ಟಿಂದ ಗುರುಗಳೇ ಗುರುಗಳೇ ಅಂತ ಮಾತಾಡ್ತಾ ಇದ್ರು. ಜೈ ಶ್ರೀನಿವಾಸರ ಒಂದು ದಿವಸ 3 ಜನದ ಮುಖ ನೋಡಲ್ಲ ಅಂತ ಅಂದ್ರು, ಚಂದನ್, ದಿವಾಕರ್, ಸಮೀರಾಚಾರ್ಯ 3 ಜನದ ಮುಖ ನೋಡಲ್ಲ ಅಂದಾಗ ತುಂಬ ಬೇಜಾರಾಯ್ತು ಅವ್ರಿಗೆ. ಇವರು ಒಂದು ಗುರುಸ್ಥಾನದಲ್ಲಿ ಇದ್ಕೊಂಡು ಇನ್ನೊಬ್ರಿಗೆ ಬುದ್ಧಿ ಹೇಳಬೇಕಾದಂಥವ್ರು ಈ ಥರ ಮಾತಾಡಿದ್ರಲ್ಲ ಅನ್ನೋದು
ಇದಕ್ಕಿಂತ ಇನ್ನೇನು ಸಂತೋಷ ಪಡ್ಲಿಕ್ಕೆ ಸಾಧ್ಯ? ಬಿಗ್ ಬಾಸ್ ಅಂತ ಮನೆಯಲ್ಲಿ 105 ದಿನಗಳಿದ್ದು ಕನ್ನಡ ಜನತೆಯ ಪ್ರತಿಯೊಬ್ಬರ ಮನೆ ಮನೆ ಮಾತಾಗಿದ್ದಾನೆ. ಅಣ್ಣ ಆಗಿದ್ದಾನೆ, ತಮ್ಮ ಆಗಿದ್ದಾನೆ, ಮಗ ಆಗಿದ್ದಾನೆ, ಅಜ್ಜಿ ತಾತಗಳಿಗೊಂದು ಮೊಮ್ಮಗನೂ ಆಗಿ ಎಲ್ಲರೂ ಅವನನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ದಾರೆ. ಆ ಪ್ರೀತಿ ಗೆದ್ದಿದ್ದಾನಲ್ಲ, ಅದಕ್ಕೆ ಸಂತೋಷ ಪಡ್ತಿದ್ದೀನಿ. ಕರ್ನಾಟಕದ ಜನತೆಗೆ ಅವನನ್ನು ಗೆಲ್ಲಿಸಿದ್ದಕ್ಕೆ ಕೋಟಿ ನಮನಗಳನ್ನ ಅರ್ಪಿಸ್ತೀನಿ.